ನಮಸ್ಕಾರ ವೀಕ್ಷಕರ. ಸೊ ರಾಘವೇಂದ್ರ ಅವರೀಗ ತುಂಬ ವಿಚಾರ ನೀವು ತಿಳಿಸ್ತಾ ಇದ್ದೀರಾ. ಹೌದು, ಕೆಲವ್ರಿಗೆ ಅನುಕೂಲ ಆಗ್ತಾ ಇದೆ ನಮ್ಮ ವೀಕ್ಷಕರಲ್ಲಿ, ಕೆಲವ್ರಿಗೆ ಅದು ಅನುಭವ ಬರೋವರೆಗೂ ಅದು ಗೊತ್ತಾಗಲ್ಲ. ಎಷ್ಟು ಜನಕ್ಕೆ ಬರುತ್ತೋ ಅಷ್ಟೇ ಜನ ತಲುಪಲ್ಲ. ಆಮೇಲೆ ಈಗ ರೆಗ್ಯುಲರ್ ಮನೆಗಳಲ್ಲಿ ಪೂಜೆಗಳನ್ನ ಮಾಡ್ತಾರೆ, ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ. ಸೊ ಕೆಲವೊಂದು ಸಮಸ್ಯೆಗಳನ್ನ, ಸೊ ಈ ಸಣ್ಣ ಪುಟ್ಟ ಮನೆಗಳಲ್ಲಿ ಮಾಡ್ಕೊಳ್ಳೋ ಒಂದು ಪೂಜೆಗಳಿಲ್ಲೇ ಸರಿಯಾಗುವಷ್ಟು ಒಂದಷ್ಟು ನಮ್ಮಲ್ಲಿ ಇದ್ದಾವೆ ಇದ್ದಾವೆ. ಸಣ್ಣ ಪುಟ್ಟ ಪೂಜೆಗಳಲ್ಲೇ ಸಮಸ್ಯೆಗಳು ಕ್ಲಿಯರ್ ಆಗೋದು, ಮನೆಗಳಲ್ಲಿ ತೊಂದರೆಗಳಾಗಿದ್ದರೆ ಅದು ಸರಿ ಹೋಗೋದು, ಇವೆಲ್ಲನೂ ಸೊ ನಮ್ಮ ಗುರುಗಳು ತುಂಬ ಜನ ಇದ್ದಾರೆ, ಅವರು ತಿಳಿಸ್ತಾ ಬಂದಿದ್ದಾರೆ. ಇವಾಗ ನೀವು ಕೂಡ ನೀವು ಒಂದಷ್ಟು ಓಡಾಡಿದ್ದೀರಾ, ಸುತ್ತಾಡಿದ್ದೀರಾ, ಸಾಕಷ್ಟು ಮನೆಗಳಲ್ಲಿ ಪರಿಹಾರಗಳು ಕೊಟ್ಟಿದ್ದೀರಾ. ಸಾಮಾನ್ಯವಾಗಿ ನಮ್ಮ ವೀಕ್ಷಕರು, ಅದರಲ್ಲಿ ನಮ್ಮ ಸ್ವದೇಶ್ ಮೀಡಿಯಾ ಫಾಲೋ ಮಾಡೋ ಹೆಣ್ಮಕ್ಳು ಮನೆಗಳನ್ನ ರೆಗ್ಯುಲರ್ ಆಗಿ ಮನೆ ಕ್ಲೀನ್ ಮಾಡೋದು, ಒಂದು ಸಣ್ಣ ಪುಟ್ಟ ಪೂಜೆಗಳು ಮಾಡೋದು ಇವೆಲ್ಲ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡೋದು, ಯಾವ ಥರ ಪೂಜೆ ಮಾಡ್ಕೋಬೇಕು, ತೊಂದರೆಗಳಾಗದೇ ಇರೋ ಥರ. ಸೊ ಇನ್ನೇನಾದರೂ ಒಂದಷ್ಟು ಮನೆಗೆ ಎನರ್ಜಿ, ಮನೆಯಲ್ಲಿ ಒಂದು ಶಕ್ತಿ, ಯಾವಾಗಲೂ ಏನು ತೊಂದರೆ ಆಗದೆ ಇರೋ ಥರ. ಸೊ ಇದನ್ನ ಮಾಡ್ಕೋಬೇಕು ಅವರೇ ಹೆಣ್ಮಕ್ಳು, ಅವ್ರಾಗ ಅವರೇ ಮಾಡ್ಕೊಳ್ಳೋ ಕೆಲವೊಂದು ಏನಾದರೂ ವಿಧಾನಗಳು ತಿಳಿಸ್ಬೋದ ನೀವು? ತಿಳಿಸ್ಬೋದು ಖಂಡಿತವಾಗಿ. ಮತ್ತೆ ಈಗ ಅವ್ರ ಕಷ್ಟ ಅವರವ್ರಿಗೆ ಗೊತ್ತಿರ್ತದೆ. ಈಗ ಏನಿಲ್ಲ, ಈಗ ಮಾಮೂಲಿ ಈಗ ನಮ್ಮ ಹೆಣ್ಮಕ್ಳು ಬೆಳಗ್ಗೆ ಟೈಮ್ ಎದ್ದು ಕಸ ಎಲ್ಲ ಗುಡಿಸ್ತಾರೆ, ಕಸ ಎಲ್ಲ ಗುಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರಲ್ಲ, ಕಸ ಎಲ್ಲ ಗುಡಿಸಿ ರಂಗೋಲಿ ಬಿಡ್ತಾರೆ ನೋಡ್ರಿ, ರಂಗೋಲಿ ಬಿಡ್ತಾರೆ. ಈಗ ಮಾಮೂಲಿ ಇದು ಒಂದು ವಾಸ್ಕಲ್ಲು, ವಾಸ್ಕಲ್ನಿಂದ ಈಚೆ ಕಡೆ, ಹೌದು ಆಚೆ ಮನೆಯಿಂದ ಹೊರಗಡೆ ಹೊರಗಡೆ ರಂಗೋಲಿ ಬಿಡ್ತಾರಲ್ಲ, ರಂಗೋಲಿ ಎಲ್ಲ ಬಿಟ್ಟಿದ್ದಲ್ಲ ಆದಮೇಲೆ ಈ ಕಡೆ ಆ ಕಡೆ ಈ ಕಡೆ ಅಂದರೆ ಈಗ ನಾವೇನು ಹೇಳ್ತೀವಿ, ಒಂದು ಕಡೆ ಜಯ ಅಂತ ಬರೆಯೋದು, ಜಯ ವಿಜಯ ವಿಜಯ ಅಂತೇಳಿ, ಈ ಸ್ವರ್ಗದ್ದು ದ್ವಾರಪಾಲ ಈ ಕಾನ್ಸೆಪ್ಟ್ ಇದು ಚೆನ್ನಾಗಿದೆ ಹೇಳಿ. ಈ ಕಡೆ ಒಂದು ಜಯ, ಈ ಕಡೆ ವಿಜಯ ಅಂತ ಬರೆಯೋದು, ಜಯ ಈ ಕಡೆ ವಿಜಯ ಬಾಗಿಲಲ್ಲಿ, ಬಾಗಿಲಲ್ಲಿ ಅಂದರೆ ಬಾಗಿಲಿಗೆ ರೈಟ್ ಸೈಡ್ ಜಯ, ಲೆಫ್ಟ್ ಸೈಡ್ ವಿಜಯ, ಜಯ ಇಲ್ಲ ಈ ಕಡೆ ನೋಡಿದ್ರೆ ಯಾವ ಸೈಡ್ ಯಾರು ಯಾರು ಜಯ ವಿಜಯ ಅಂದರೆ ಈಗ ನಾವು ಹಿಂಗೆ ನಿಂತ್ಕೊಂತೀವಲ್ಲ ಈ ಕಡೆ ಜಯ ಅಂತ ಬರೆಯೋದು ಎಡಗಡೆ, ಇವರು ಅಂದರೆ ಈಗ ಮನೆ ಕಡೆ ಮುಖ ಹಾಕಬೇಕು, ಆ ಕಡೆ ಎಡಗೈ ಕಡೆ ಜಯ, ಬಲಗೈ ಕಡೆ ವಿಜಯ. ಇದು ಏನಂತದೆ ಹೇಳ್ರಿ, ಇದು ಕ್ಷೇತ್ರ ಪಾಲಕರು, ದ್ವಾರಪಾಲಕರು, ದ್ವಾರಪಾಲಕರು ಕ್ಷೇತ್ರ ಪಾಲಕರು ಅಂದರೆ ಈ ಮನೆಗೆ ಇದು ದ್ವಾರಪಾಲಕರು, ಅವ್ರ ಕಾಂಪೌಂಡ್ ಆ ಮನೆಗೆಲ್ಲ ಕ್ಷೇತ್ರ, ಅವ್ರ ಕ್ಷೇತ್ರ ಈಗ ನಮ್ಮ ಮನೆ ನಮ್ಮ ಕ್ಷೇತ್ರ, ಒಳ್ಳೆ ಕಾನ್ಸೆಪ್ಟ್ ಇದು ಅಲ್ಲ. ಈ ಥರ ಅವ್ರೇನು ಮಾಡಬೇಕಂದ್ರೆ ಅದೆಲ್ಲ ಬರೀಬೇಕು, ಮೇನ್ ಇಂಪಾರ್ಟೆಂಟ್ ಬರೆದು ಅದಕ್ಕೆ ಒಂಚೂರು ಅರಿಶಿನ ಕುಂಕುಮ ಕಡ್ಡಿ ಹೂವು ಕಡ್ಡಿ ಕರ್ಪೂರ ಎಲ್ಲ ಹಾಕಿ ನೀಟಾಗಿ ನಮಸ್ಕಾರ ಮಾಡ್ಕೋಬೇಕು ಅದಕ್ಕೆ ಈ ಕಡೆ ಅದಕ್ಕೆ. ಯಾಕಂದರೆ ಈಗ ನಾವು ಏನೇ ಒಂದು ಮನೆಗೆ ಬರಬೇಕಾದ್ರೂ ಸೆಕ್ಯುರಿಟ್ರಿ ಅವರು, ಸೆಕ್ಯುರಿಟ್ರಿ ಅಂದರೆ ಕ್ಷೇತ್ರ ಬಾಲಕದ ಬಾಗಿಲಿಗೆ ಅವ್ರ ಕಾವಲಿದ್ದಾರೆ, ಅಂಥವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಈಗ ಅಲ್ಲಿ ಒಂದು ಬರೆದ್ರೆ ಏನಾಗ್ತದೆ, ಬರೋರ ದುಷ್ಟಶಕ್ತಿಗಳು, ಆಮೇಲೆ ಕೆಟ್ಟ ಇವು, ಆಮೇಲೆ ಆಗದಿದ್ದಂಥ ಕೆಲಸಗಳು, ಅಡೇ ತಡೆಗಳನ್ನೆಲ್ಲ ಅಲ್ಲಿ ಅಲ್ಲಿ ಕಟ್ಟಾಗ್ತೈತೆ, ತಡೆ ಹೊಡೆಯುತ್ತೆ ಯಾರೇ ಏನೇ ಒಂದು ಮಾಡ್ಬೇಕಾರೋ, ಆಮೇಲೆ ದುಷ್ಟಶಕ್ತಿಗಳು ತಡೀತೈತೆ. ಅದು ತುಂಬ ಚೆನ್ನಾಗೈತಿ, ಕಾನ್ಸೆಪ್ಟು ಚೆನ್ನಾಗೈತೆ, ಇದು ಹೊಸ ಕಾನ್ಸೆಪ್ಟ್. ಯಾಕಂದರೆ ಬೇರೆಯವರೆಲ್ಲ ನಾ ಅಬ್ಸರ್ವ್ ಮಾಡಿದಂಗೆ ಕೆಲವೊಂದು ಕಡೆ ವಾಹನಗಳಲ್ಲಿ ಶುಭ ಲಾಭ ಈ ಥರ ಏನೋ ಒಂದಷ್ಟು ವರ್ಡ್ಗಳು ನೋಡಿದ್ದೀನಿ, ಇದು ಜಯ ವಿಜಯ ಇಬ್ರು ಜಯ ವಿಜಯ ನೋಡ್ರಿ. ಅಂತ ನಾರಾಯಣ್ಗೆ ಕಾಯಿಲ್ ಕಾಯ್ತಾ ಇದ್ದಂಥವ್ರು ಕ್ಷೇತ್ರ ಪಾಲಕರು, ದ್ವಾರಪಾಲಕರು, ನಾವೇನೇ ಒಂದು ಬರಬೇಕಾದ್ರೂ ದ್ವಾರಪಾಲಕರ ಆಶೀರ್ವಾದ ತಗೊಂಡೇ ಹೋಗ್ಬೇಕು. ನಾವು ಏಕಾಏಕಿಗ ನೋಡ್ರಿ, ಯಾವುದೇ ಒಂದು ಮಿನಿಸ್ಟರ್ನಾಗಲಿ ಯಾರನ್ನೇ ಆಗಲಿ ಹಾಕ್ಬೇಕಾದ್ರೆ ಇವ್ರು ಫಸ್ಟು ಆಜ್ಞೆ ತಗೊಂಡು ಅಲ್ಲಿಗೆ ಹೋಗ್ಬೇಕು, ಏಕಾಏಕಿ ಡೈರೆಕ್ಟ್ ಕಂಟ್ಯಾಕ್ಟ್ ಕೊಡೋಂಗಿಲ್ಲ ಅದು. ಆ ಥರ ಇವರು ಏನೇ ಒಂದು ಕೆಟ್ಟದ್ದು ಏನೇ ಒಂದು ಬರಬೇಕಾದ್ರೂ ಇವ್ರ ಮುಖಾಂತರವಾಗಿ ಒಳಗಡೆ ಹೋಗ್ಬೇಕು, ಇವ್ರ ಮುಖಾಂತರವಾಗಿ ಆಚೆ ಕಡೆ ಬರಬೇಕು. ಅಂದ್ರೆ ಬರೋವನ್ನೆಲ್ಲ ಇವ್ರು ಹಿಡಿತಾರೆ, ಇಲ್ಲಿ ಅಡ್ಡಾಗ್ತಾರೆ, ಅಡ್ಡಾಗ್ತಾರೆ. ಸೊ ಆ ಹೆಸರಲ್ಲಿ ಬರೆದ್ರೇ ಆ ಹೆಸರದೊಂದು ಎನರ್ಜಿ ಆಗುತ್ತೆ. ಆಮೇಲೆ ಇದರಿಂದ ಏನಾಗೈತೆ, ಇವರು ಈ ಜಯ ವಿಜಯ ಅಂತೇಳಿ ಬರೆದಿರ್ತಾರಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ನೀಟಾಗಿ ಭಕ್ತಿಪೂರ್ವಕವಾಗಿ ಒಂದು 2 ನಿಮಿಷ ಧ್ಯಾನ ಮಾಡ್ಕೊಬೇಕು. ನಮ್ಮ ಮನೆ ಒಳಗಡೆ ಈ ಥರ ಏನು ಕಷ್ಟ ಕಾರ್ಪಣ್ಯಗಳೇನು ಇಲ್ದಿದ್ದಂಗೆ ಎಲ್ಲ ನೀವು ಕಾಪಾಡಿ ನಮ್ಮ ಮನೆಯನ್ನೆಲ್ಲ ರಕ್ಷಣೆ ಕೊಟ್ಟು ಇದು ಮಾಡಿರಿ ಅಂತೇಳಿ ಒಂದು 2 ನಿಮಿಷ ಪ್ರಾರ್ಥನೆ ಮಾಡಿ ಆಮೇಲೆ ಬಾಗಿಲು ಪೂಜೆ ಮಾಡಿ. ಕೆಲವು ಬಾಗಿಲು ಪೂಜೆ ಮಾಡೋದು ವಿಶೇಷವಾಗಿ ಇರ್ತದೆ, ಯಾಕಂದರೆ ಈಗ ನಾವು ಏನೇ ಇವತ್ತು ನಾವು ಮನೆ ಒಳಗಡೆ ನೆಮ್ಮದಿಯಾಗಿ ಮಲಗಿದ್ದೀವಿ ನೈಟ್ ಹೊತ್ತಲು ಅಂತಂದರೆ ನಾವು ಏನು ಹೇಳ್ತೀವಿ, ಬಾಗಿಲು ಹಾಕಿದ್ದೀಯಾ, ಚಿಲ್ಕ ಎಲ್ಲ ಅಬ್ಸರ್ವ್ ಮಾಡ್ತೀವಿ, ಬಾಗಿಲು ಹಾಕಿದ್ದೀನಿ, ಲಾಕ್ ಹಾಕಿದ್ದೀಯಾ ಅಂತ ಕೇಳ್ತೀವಿ. ಲಾಕ್ ಹಾಕಿಲ್ಲ ಅಂದರೆ ಎದೆ ಒಳಗಡೆ ಲಾಕ್ ಹಾಕು, ಯಾರು ಬೇಕೋ ಬರ್ಬೋದು, ಬರ್ಬೋದು ಹೋಗ್ಬೋದು, ಅದೊಂದು ಎದೆ ಒಳಗಡೆ ಭಯ, ಲಾಕ್ ಹಾಕಿಲ್ಲ ಲಾಕ್ ಹಾಕಿಲ್ಲ ಅಂತೀರಿ, ಲಾಕ್ ಹಾಕ್ತಂದ್ರೆ ನಿಮ್ಮದೇ ಅಂತೇಳಿ ಸಮಾಧಾನ ಆಗ್ತೈತೆ. ಆ ಥರ ಬಾಗಿಲು ಪೂಜೆ ಮಾಡಿ
ಬಾಗಲ ತಾಯಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡಿ ಇದು ಎಲ್ಲ ಇದು ಮಾಡ್ಕೊಂಡ್ರೆ ಸರೋತೈತೆ. ಆಮೇಲೆ ಇವರು ಗಂಡಸರು ಏನು ಮಾಡ್ತಾರೆ, ಈಗ ಹೊರಗಡೆ ಒಂದು ಕೆಲಸಕ್ಕೆ ಹೋಗಬೇಕು, ಏನೋ ಒಂದು ಉದ್ಯೋಗ ವ್ಯವಹಾರ ಒಂದು ಆಫೀಸ್ಗೆ ಹೋಗ್ಬೇಕಂದಾಗ ಇವ್ರು ಬಂದು ಏನು ಮಾಡಬೇಕು, ಇವರೆಲ್ಲ ಇದು ಮಾಡಿರ್ತಲ್ಲ ಜಯ ವಿಜಯ ಅಂತಂದು ಇವ್ರು ಇದ್ರ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು ಮೇ ನಿಂತು. ಹೌದಾ? ಹ್ಞೂ ಹಾಂ ಓಕೆ. ಯಾಕಂದರೆ ಜಯ ಇಲ್ಲಿ ವಿಜಯ, ಜಯ ವಿಜಯ ಎರಡೂ ಕೆಲಸ ಸಾಗಬೇಕಲ್ಲ. ಈ ಥರ ಮಾಡ್ಕೊಂಡು ಹೋದರೆ ಇವ್ರಿಗೆ ಆಗದಿದ್ದಂಥ ಕೆಲಸಗಳು, ಆಮೇಲೆ ಕೆಲವು ಎಲ್ಲ ಕೆಲಸ ಅರ್ಧಂಬರ್ಧಂ ನಿಂತಿರುವ ಅರ್ಧಕ್ಕೆ ನಿಂತಿರುವು ಇವೆಲ್ಲ ಆಟೋಮೆಟಿಕ್ ರೀಚಾರ್ಜ್ ಆಗ್ತವೆ. ಸೊ ನಡೀತಾವೆ ಕೆಲಸ. ತುಂಬ ಸಿಂಪಲ್ ಟಿಪ್ಸ್ ಇದೆ, ಸಿಂಪಲ್ ಸಿಪ್ಟ್ ಇದೆ, ಎಲ್ಲರೂ ಮಾಡ್ಕೋಬೋದು ಇದನ್ನು. ಯಾಕಂದರೆ ಅಷ್ಟು ಈಸಿ ಮೆಥಡ್, ಮಾಮೂಲಿ ರಂಗೋಲಿ ಅಷ್ಟೇ. ಹೆಸರು ಹಾಕೊಳ್ಳೋದ್ರಿಂದ ಏನಷ್ಟು ದೊಡ್ಡದಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ, ಬಟ್ ಅಲ್ಲಿ ಸಂಕಲ್ಪ ಅಲ್ಲ, ನಾವು ನೋಡೋದಕ್ಕೆ ಚಿಕ್ಕದು ಕೆಲಸ ಅಪಾರವಾಗಿ ಕೆಲಸ. ಮತ್ತು ಕ್ಷೇತ್ರಪಾಲಕರು ದ್ವಾಲಪಾಲಕರು ಅಂತಂದರೆ ಏನು ಸಾಮಾನ್ಯ ಇದಾರಲ್ಲ ಅವರು, ಅವ್ರು ಮೇನ್ ಬೇಕೇ ಬೇಕದು. ಈಗ ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ಪ್ರತಿಯೊಂದು ಜಯ ಈ ಕಡೆ ವಿಜಯ ನಿಲ್ಸೇ ನಿಲ್ಸಿರ್ತೀವಿ. ಅವ್ರು ಇಲ್ದಿದ್ದು ಇಲ್ಲಿ ಇದೇ ಇಲ್ಲ ನೋಡ್ರಿ. ಹೌದು, ಮೂರ್ತಿ ಡೈರೆಕ್ಟ್ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇವ್ರು ಫಸ್ಟ್ ಇವರೇ. ಹಾಂ, ಇವ್ರು ಆಗ್ನೇ ತಗೊಂಬ ಇವ್ರ ಅಪ್ಪಣೆ ಪಡೆದು ಮುಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಇದು ಚೆನ್ನಾಗೈತೆ ಕಾನ್ಸೆಪ್ಟ್, ಇದು ಇಂಪಾರ್ಟೆಂಟ್. ಇದು ನೋಡಿ ವೀಕ್ಷಕರೇ, ಅದರಲ್ಲೂ ನಮ್ಮ ಮನೇನ ರೆಗ್ಯುಲರಾಗಿ ವ್ಯೂಸ್ ಮಾಡುವಂಥ ಹೆಣ್ಮಕ್ಳು, ಯಾಕಂದರೆ ರೆಗ್ಯುಲರ್ ಮನೆ ಬಾಗಿಲು ತೊಳೆಯೋದು, ರಂಗೋಲಿ ಬಿಡೋದು ಇವೆಲ್ಲ ಹೆಣ್ಮಕ್ಳ ಕೆಲಸಗಳು. ಸೊ ಅವರು ಇದನ್ನು ಗಮನಿಸಿ ಅದನ್ನು ಬಳಸ್ಕೊಂಡ್ರೆ ಅದು ನಿಮಗೆ ಲಾಭ, ನಿಮ್ಮ ಮನೆ ಎಲ್ಲರಿಗೂ ಒಂದು ಸದಸ್ಯರಿಗೆ ಕುಟುಂಬಕ್ಕೆ ಒಂದು ರೀತಿ ಒಳ್ಳೆಯದಾಗುತ್ತೆ. ಇದನ್ನು ಬಳಸ್ಕೋಬೇಕು ನೀವು. ಸೊ ಈ ಥರದ ವಿಚಾರ ನಮ್ಮ ರಾಘವೇಂದ್ರ ಅವ್ರ ಜೊತೆ ಮತ್ತಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಮಾತಾಡ್ತೀನಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ.